ನಮಸ್ತೆ ಗೆಳೆಯರೆ, ಗಗನ ಗೋಚರಿ ವಸುಂಧರಾದಿಂದ ಅಹೋರಾತ್ರನ ನಮಸ್ಕಾರಗಳು. ಇಂದು ತುಂಬಾ ವರ್ಷಗಳಿಂದ ಗೂಗಲ್ ಅರ್ಥ್ನಲ್ಲಿ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇವನ ಅಧ್ಯಯನ ಇತ್ತು. ಗಗನಗೋಚರಿ ವಸುಂಧರ ಪುಸ್ತಕದಲ್ಲಿ ಆ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಸ್ವಲ್ಪ ಹೇಳಿದನು. ಇವನು ಸಪ್ತದ್ವೀಪ ವಸುಂಧರ ಅಂತ ಏಳು ದ್ವೀಪಗಳು ಆಯಿತು ನಮ್ಮ ಭೂಮಿ. ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯೆಲ್ಲ ಒಂದು ಕಡೆ, ನೀರೆಲ್ಲ ಒಂದು ಕಡೆ ಇತ್ತಂತೆ. ಉತ್ತರ ಧ್ರುವದಲ್ಲಿ 6 ತಿಂಗಳು ಬೆಳಕು, ದಕ್ಷಿಣ ಧ್ರುವದಲ್ಲಿ 6 ತಿಂಗಳು ಕತ್ತಲು, ಹೀಗೆಲ್ಲ ಇತ್ತಂತೆ. ಪ್ರಿಯಂವತ ಎನ್ನುವ ರಾಜ ಶ್ರೀಮದ್ ಭಾಗವತದಲ್ಲಿ ಬರುವ ಹಾಗೆ ಅವನು ಇದನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ ವಿಜ್ಞಾನಿಯವನು ಒಂದು ವಿಶೇಷವಾದ ರಥವನ್ನು ಮಾಡಿಕೊಂಡು ಸಮುದ್ರ ನೀರು ಮತ್ತೆ ಭೂಮಿಯ ಮೇಲೆ ಹರಿಯುವ ಹಾಗೆ ಸೂರ್ಯನ ವೇಗದಲ್ಲೇ ಹೋಗಿ ಈ ಸೂರ್ಯನ ಬೆಳಕು ಯಾಕೆ ಹೀಗೆ 6 ತಿಂಗಳು ಉತ್ತರ ದಕ್ಷಿಣ ಧ್ರುವಗಳಲ್ಲಿ ಇರ್ತಾ ಇದೆ ಅನ್ನುವ ಅಧ್ಯಯನ. ಮೇರು ಪರ್ವತ ಇದ್ದಿದ್ದೆ ಉತ್ತರ ಧ್ರುವದಲ್ಲಿ, ಹಾಗಾಗಿ ಅವನು ಮೋಸ್ಟ್ಲಿ ಉತ್ತರ ಧ್ರುವದಲ್ಲೇ ರಾಜ್ಯ ಆಳುತ್ತಿದ್ದ ಅನ್ಸುತ್ತೆ. 6 ತಿಂಗಳ ಕತ್ತಲಿಗೆ ಕಾರಣ ಏನು ಅಂತ ಭೂಮಿಯೆಲ್ಲ ಸುತ್ತಾಡ್ಬಿಡ್ತಾನೆ ಆ ರಥ ತಗೊಂಡು. ಅದರ ಚಕ್ರಗಳು ತುಂಬಾ ತೀಕ್ಷ್ಣವಾಗಿರುತ್ತೆ. ಆ ಸುತ್ತಾಡಿದ ರಭಸಕ್ಕೆ ಆ ಭೂಮಿ 7 ತುಂಡಾಯಿತು ಅಂತ ಬರೆಯಲಾಗಿದೆ. ಅದೇನೇ ಇರಲಿ, ಅದು ಯಾಕೆ ಬರೆದ್ರು, ಅದೊಂದು ಮೂಢನಂಬಿಕೆಯ ನಿಜವ ಅಂತ ನೋಡೋದಾದರೆ ಅಚ್ಚರಿ ಕಾದಿತ್ತು. ಬನ್ನಿ ನೋಡೋಣ, ಏನಿದು, ಯಾಕೆ ಇಷ್ಟು ತುಂಡುಗಳಾಯಿತು. ಆ ರಥ ಹೋದ ದಾರಿಯಲ್ಲೆಲ್ಲ ವರ್ಣಿಸಿದ ಹಾಗೆ ಸಮುದ್ರದಲ್ಲೇ ಗೆರೆಗಳು ಮೂಡಿ ಬಂದಿದೆ. ಅದಾದ ನಂತರ ಬರ್ಮುಡಾ ಟ್ರಯಾಂಗಲ್ ಯಾನೋದ್ರ ವಿಶೇಷತೆ ಏನು, ಯಾಕಲ್ಲಿ ಹೋದ ವಿಮಾನಗಳಾಗಲಿ ನೌಕೆಗಳಾಗಲಿ ಕಾಣೆಯಾಗ್ತಾ ಇದೆ, ಏನಾದರೂ ಉದ್ದೇಶ ಏನು, ಹೇಗೆ ಇದೆಲ್ಲ ಆಗ್ತಾ ಇದೆ, ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಬನ್ನಿ ಬನ್ನಿ ಗೆಳೆಯರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ನೋಡಿ, ಇದು ಗೂಗಲ್ ಅರ್ಥ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಬರ್ಮುಡಾ ಅಂತ ಬರೆದಿದ್ದಾರೆ. ನಾವು ಬರೆದದ್ದಲ್ಲ ಅದು, ಅದು ಆ ಬರ್ಮುಡಾ ಅನ್ನೋ ಜಾಗದ ಹೆಸರು ಗೂಗಲ್ ಅರ್ಥ್ ಅವರಲ್ಲೇ ಬರೆದಿದ್ದು ನೋಡಿ, ಬರ್ಮುಡಾ. ಈ ಬರ್ಮುಡಾ ಏನಪ್ಪ ಇದು, ಬರ್ಮುಡಾ ಅಂತಾರೆ, ಬರ್ಮುಡಾ ಟ್ರಯಾಂಗಲ್ ಅಂತಾರೆ. ಇಲ್ಲಿ ಅನೇಕ ತ್ರಿಕೋನಗಳು ಬರೆಯಲ್ಪಟ್ಟಿದೆ ನೋಡಿ ನೋಡಿ, ಇಲ್ಲಿ ಈ ಲೈನ್ಸ್ ಇದೆಯಲ್ಲ, ಈ ತ್ರಿಕೋನ ಬರೆಯಲ್ಪಟ್ಟಿದೆ ನೋಡಿ. ಇಲ್ಲಿ ಅನೇಕ ತ್ರಿಕೋನಗಳು ಫಾರ್ಮ್ ಆಗಿದೆ ಇಲ್ಲಿ ಭೂಮಿಯಲ್ಲಿ, ಲೇಯರ್ಸ್ ಥರ ನೋಡಿ. ಇದೊಂದು ವಿಚಿತ್ರವಾದಂತಹ ಡೀಪ್ ಸಿ, ಅಟ್ಲಾಂಟಿಕ್ ಸಿ, ಅಟ್ಲಾಂಟಿಕಾ ರಾಕ್ಷಸರು ಇದ್ರು ಅಂತ US ಅವರು ಇದನ್ನು ಅಟ್ಲಾಂಟಿಕ್ ಓಷನ್ ಅಂತ ಕರೀತಾರೆ. ಅತಿ ಹೆಚ್ಚು ಸುನಾಮಿಗಳ ಥರ ಭರ್ಭರವಾದ ಸಮುದ್ರ ಇದು. ಇದನ್ನ ಅಶಾಂತಿ ಸಾಗರ ಅಂತಾರೆ, ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿರೋದನ್ನು ಶಾಂತಿ ಸಾಗರ ಅಂತಾರೆ. ಅದಕ್ಕೂ ಉತ್ತರ ಹುಡುಕೋಣ ಬನ್ನಿ. ಇಲ್ಲಿ ಒಂದು ಮೂಗು ಕಾಣ್ತಾ ಇದೆ ನೋಡಿ, ಒಳ್ಳೆ ಕ್ರೂರವಾದ ರಾಕ್ಷಸನ ಮೂಗು ಥರ ಇದೆ ನೋಡಿ ಇಲ್ಲಿ ಸಿಂಬಲ್. ಇದು ಗೊರಿಲ್ಲಾ ಥರ ಮುಖ ಇದೆ ನೋಡಿ ಈ ಬರ್ಮುಡಾಗೆ. ಈ ಬರ್ಮುಡಾನೇ ಒಂದು ಕಣ್ಣು ಅಂತ ತಿಳ್ಕೊಳ್ಳಿ. ಗೊರಿಲ್ಲಾ ಥರ ಮೂಗು ಬರ್ತಾ ಇದೆ ನೋಡಿ. ಇಲ್ಲಿ ಬಾಯಿದೆ ಮೂಗು ಕೆಳಗಡೆ. ಇದೊಂದು ಬರ್ಮುಡಾ ರಾಕ್ಷಸ, ಅಟ್ಲಾಂಟಿಕ್ ರಾಕ್ಷಸ ಅಂತ ಕರೀತಾರೆ. ಅವನು ಹೆಂಗಿದ್ದಾನೆ ನೋಡಿ, ಒಳ್ಳೆ ಗೊರಿಲ್ಲಾ ಮುಖ, ಒಂದು ಕೈ ಮೇಲಕ್ಕೆತ್ತಿದ್ದಾನೆ, ಇನ್ನೊಂದು ಕೈ ಇಲ್ಲಿ US ಕಡೆ ಚಾಚಿದಾನೆ, ಇಲ್ಲಿ ಸೊಂಟ ಈ ಕಡೆ ಬಂದಿದೆ ನೋಡಿ ನೋಡಿ, ಇಲ್ಲಿ ಸೊಂಟ ದಕ್ಷಿಣ ಅಮೆರಿಕಾ ಮತ್ತು ಆಫ್ರಿಕಾ ನಡುವೆ ಇದೆ. ಇಲ್ಲಿ ಹಿಪ್ಸ್ ಇಲ್ಲಿ ಬಂದಿದೆ ಅವನ, ಇಲ್ಲಿ ಮೊಣಕಾಲು ಈ ಕಡೆ ಬಂದಿದೆ, ದಕ್ಷಿಣ ಅಮೆರಿಕಾದ ಕೊನೆಯ ಭಾಗದಲ್ಲಿದೆ ನೋಡಿ, ಮೊಣಕಾಲು ಮಡಚಿಕೊಂಡಿದೆ. ಇಷ್ಟು ದೊಡ್ಡ ರಾಕ್ಷಸ, ಫುಲ್ ಸಮುದ್ರನೇ ಡೀಪ್ ಬ್ಲೂ. ಇನ್ನೊಂದು ಮೊಣಕಾಲನ್ನ ಇಲ್ಲಿ ಆಫ್ರಿಕಾಗೆ ರೌಂಡ್ ಮಾಡ್ಕೊಂಡಿದ್ದಾನೆ. ಇದೊಂದು ರಾಕ್ಷಸ ರೂಪಿ ಬರ್ಮುಡಾ. ಈ ಬರ್ಮುಡಾ ಕಣ್ಣಿರೋ ಜಾಗದಲ್ಲೇ ನೌಕೆಗಳು ಮಾಯ ಆಗೋದು. ಈ ಜಾಗದಲ್ಲಿ ಕಣ್ಣು ಮೂಗು ಬಾಯಿ ಇದೆಯಲ್ಲ, ಇದನ್ನೇ ಬರ್ಮುಡಾ ಟ್ರಯಾಂಗಲ್ ಅಂತಾರೆ. ನಿಮಗೊಂದು ಟ್ರಯಾಂಗಲ್ ವಿಸಿಬಲ್ ಆಗ್ತಾ ಇದೆ, ಗೂಗಲ್ ಅವರ ಫೋಟೋದಲ್ಲಿ ಬಂದಿರೋ ಒರಿಜಿನಲ್ ಇಮೇಜಸ್ ನೋಡಿ. ಇಲ್ಲೇ ನೌಕೆಗಳು ಮತ್ತೆ ಅನೇಕ
ವಿಮಾನಗಳು ಮಾಯವಾಗಿದ್ದು ಗಾಯಬಾಗಿದ್ದು ಸೆಳೆದು ಬಿಡುತ್ತೆ ಅದನ್ನು. ಇದನ್ನು ಬರ್ಮುಡಾ ಟ್ರಯಾಂಗಲ್ ಅಂತ ಕರೆದರು. ಏನು ಓಕೆ ಇದರಲ್ಲೇನು ವಿಶೇಷ ಅಂತ ಹೇಳ್ಬೋದು, ಇದೊಂದು ಬರ್ಮುಡಾ ರಾಕ್ಷಸನ ರೀತಿ ಇದೆ. ಇದನ್ನು ರಾಮಾಯಣದಲ್ಲಿ ಸುಗ್ರೀವ ಇಂತಹದರ ವರ್ಣನೆ ಮಾಡ್ತಾನೆ, ತಾನು ವಿಶ್ವ ಎಲ್ಲ ಪರ್ಯಟನೆ ಮಾಡಿ ತನ್ನ ವಾನರ ಸೇನೆಯ ತನ್ನ ಸಹಪಾಠಿಗಳಿಗೆ ತನ್ನ ಸ್ನೇಹಿತರುಗಳಿಗೆ ಈ ಕತೆ ಹೇಳ್ತಾನೆ, ಹಿಂಗಿಂಗೆ ಹೋಗಿದ್ದೆ ಇಂಥ ಇಂಥ ಕಡೆ ಇಂಥದ್ದಿದೆ ಅಂತ. ಅದನ್ನು ಹೇಳ್ತೀನಿ ಬನ್ನಿ. ಇದಕ್ಕೆ ಇದನ್ನು ಇವಾಗ ಪ್ರಿಯಂವ್ರತ ಹೋದ ರಸ್ತೆ ಹೇಳಿದ್ರೆ ನಿಮಗೆ ಒಂದು ಭೂಮಿ ಹೇಗೆ ಹಿಂಗೆ ವಿಭಜನೆ ಆಯಿತು ಅಂತ ಗೊತ್ತಾಗುತ್ತೆ. ನೋಡಿ ಪ್ರಿಯಂವ್ರತ ಇಲ್ಲಿ ಈ ಲೈನ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲೊಂದು ಲೈನ್ ಕಾಣ್ತಾ ಇದೆಯಲ್ಲ, ಇದು ಅವನ ರಥದ ಪಥ. ಯಾಕಂದರೆ ಹೆಂಗೆ ಡಿವೈಡ್ ಆಗಿದೆ ನೋಡಿ, ಇಲ್ಲಿ ಈ ಪಥ ಹಿಂಗೆ ಹೋಗಿದೆಯಲ್ಲ ನೋಡಿ, ಇಲ್ಲೊಂದು ಲೈನ್ ಹೋಗಿದೆ, ಇಲ್ಲಿ ಯು ಎ ಇನ ಡಿವೈಡ್ ಮಾಡಿದೆ ನೋಡಿ, ಈ ಪಥ ಹಂಗೆ ಹೋಗಿದೆ. ಇದು ಆ ಪೌರಾಣಿಕ ಲೇಖನದ ಪುರಾವೆಗಳನ್ನು ಕೊಡುತ್ತೆ. ಪೌರಾಣಿಕ ಲೇಖನ ಕಥೆಯ ಮೂಲಕ ಭೂಮಿಯ ವಿಭಜನೆಯನ್ನು ವರ್ಣಿಸಲು ಇರಬಹುದು. ನಿಮ್ಮನ್ನು ಇವನು ಮೂಢನಂಬಿಕೆಗೆ ಹೊತ್ತೊಯ್ಯುತ್ತಿಲ್ಲ, ಕನೆಕ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಪೌರಾಣಿಕ ಕಥೆಗಳನ್ನು ಹೇಗೆ ಅವರು ಹೇಳಿದ್ದನ್ನು ಕಾಣ್ತಾ ಇದ್ದಂತೆ ನೋಡಿ. ಈ ಲೈನ್ ಇದೇ ಲೈನ್ ಪೂರಾ ವಿಶ್ವ ಅವನು ಹರಿದಿರೋ ಕಡೆ ಎಲ್ಲ, ಅವರು ವರ್ಣಿಸಿರೋ ಕಡೆ ಎಲ್ಲ ಈ ರೀತಿ ಲೈನ್ ಫಾರ್ಮ್ ಆಗಿದೆ ನೋಡಿ. ಇಲ್ಲೆಲ್ಲ ಓಡಾಡಿದ್ದಾನೆ. ಇದು ರಥದ ಲೈನ್ಸ್ ಥರ ಕ್ರ್ಯಾಕ್ಸ್ ಥರ ಕಾಣ್ತಾ ಇದೆ ನೋಡಿ ಸಮುದ್ರ ಎಲ್ಲ. ಅವನು ಎಲ್ಲೆಲ್ಲಿ ಓಡಾಡಿದನೋ ಅಲ್ಲೆಲ್ಲ ಈ ಕ್ರ್ಯಾಕ್ಸ್ ಇದೆ. ನೀವು ಗೂಗಲ್ ಅರ್ಥ್ ನಿಮ್ಮ ಮನೇಲಿದೆ, ಅದನ್ನು ನೋಡಿ ಅಧ್ಯಯನ ಮಾಡಿ. ಇದು ಬರ್ಮುಡಾ ಮೇಲೂ ಬಂದಿದೆ ಈ ಲೈನ್ಸ್. ಇದು ಹೀಗೆ ಮೇರು ಪರ್ವತದಿಂದ ಹಿಡಿದು, ಅಂದರೆ ಉತ್ತರ ಧ್ರುವದಿಂದ ಹಿಡಿದು ಉತ್ತರ ಧ್ರುವದಲ್ಲೇ ಎಂಡ್ ಆಗುತ್ತೆ ಈ ಲೈನ್ಸ್ ನೋಡಿ. ಇದೊಂದು ಅವನು ಆರಂಭ ಮಾಡಿ ಎಂಡ್ ಆಗಿದ್ದರನ್ನು ಸಂಕೇತ ಮಾಡುತ್ತೆ. ಅವನಿಂದ ಆದ ದ್ವೀಪಗಳನ್ನು ಅವರು ಹೀಗೆ ವರ್ಣಿಸಿದ್ದಾರೆ. ಇದನ್ನು ಪುಷ್ಕರ ದ್ವೀಪ ತಾವರೆಯ ಮುಗ್ಗಿನಂತಿದೆ ಅಂತ ಹೇಳ್ತಾರೆ. ನಾರ್ತ್ ಅಮೆರಿಕಾ ಖಂಡವನ್ನು ನೋಡಿ ತಾವರೆಯ ಮುಗ್ಗು. ದಕ್ಷಿಣ ಅಮೆರಿಕಾ ಖಂಡವನ್ನು ಕ್ರೌಂಚ ದ್ವೀಪ ಅಂತ ಕರೀತಾರೆ. ಒಂದು ಒಂಟಿ ಕಾಲ್ ಮೇಲೆ ನಿಂತಿರುವಂತಹ ಬಕಪಕ್ಷಿ ಥರ ಇದೆ ಅಂತ. ಇದನ್ನು ಶಂಕದ ರೀತಿ ಇದೆ, ಹಾಗಾಗಿ ಶಂಕ ದ್ವೀಪ ಅಂತ ಕರೆದರು ಆಫ್ರಿಕಾ ಖಂಡವನ್ನು. ನಮ್ಮ ಭಾರತದ ಬುಡವಾಗಿ ಇರುವಂತಹ ಈ ಪೂರ ವೃಕ್ಷವನ್ನು ಜಂಬೂ ದ್ವೀಪ ಅಂತ ಕರೆದರು ನೋಡಿ. ಹೀಗೆ ನೋಡಿ, ಹೀಗೆ ಅನೇಕ ಹೆಸರುಗಳಲ್ಲಿ ವರ್ಣಿಸಿದ್ದಾರೆ ದ್ವೀಪಗಳನ್ನು. ಏಳು ದ್ವೀಪಗಳು, ಸಪ್ತದ್ವೀಪ ವಸುಂಧರ ಅಂತ ಕರೆದರು. ಇವಾಗ ಬನ್ನಿ ಮತ್ತೆ ಬರ್ಮುಡಾ ಕಥೆಗೆ ಬರೋಣ. ಇವಾಗ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದ್ದವನು ಇವನು ನಮ್ಮ ಸುಗ್ರೀವ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ನೋಡಿ. ಇದು ನಮ್ಮ ಕರ್ನಾಟಕ. ಕರ್ನಾಟಕದ ಹಂಪಿಯಲ್ಲಿದ್ದವನು, ಅವನು ಎಷ್ಟು ದೊಡ್ಡ ಪೈಲ್ವಾನ ಆಗಿದ್ದ ಅಂದರೆ, ಅಣ್ಣನಿಂದ ದೂರ ಆದಾಗ ವಾಲಿಯಿಂದ ವಿಶ್ವ ಪರ್ಯಟನೆಗೆ ಹೊರಟೋಗ್ತಾನೊಬ್ಬನೇ. ಅವನು ಹೋದಾಗ ಈ ಮೊದಲು ಬಾಲಿಗೆ ಹೋಗ್ತಾನೆ. ಇಲ್ಲಿ ಬಾಲಿ ಅಂತ ದ್ವೀಪ ಇದೆ ನೋಡಿ, ಇಂಡೋನೇಷ್ಯಾ ಬಾಲಿ ಅಂತ ಇವಾಗಲೂ ಎಲ್ಲ ಹೋಗ್ತಾರೆ ನೋಡಿ. ಜಾವಾ ಸಿ ಅಂತ ಕರೀತಾರೆ. ಅವನು ಹೇಳ್ತಾನೆ ಸಹಪಾಠಿಗಳಿಗೆ ಈ ಬಾಲಿ ಹತ್ರ ವಾಲಿಯನ್ನು, ಅವನು ವಾಲಿ ನಿತ್ಯ ಹೋಗಿ ಅಲ್ಲಿ ಇದು ಮಾಡ್ತಾ ಇರ್ತಾನೆ, ಸರ್ಕಸ್ ಮಾಡಕ್ಕೆ ಹೋಗ್ತಾ ಇರ್ತಾನೆ ನಿತ್ಯ ಎಕ್ಸಸೈಸಸ್ಗೆ. ಅದಕ್ಕೆ ಅದನ್ನು ಬಾಲಿ ದ್ವೀಪ, ವಾಲಿ ದ್ವೀಪ ಅಂತ ಕರೀತಾರೆ ಇಂಡೋನೇಷ್ಯಾನ. ಇನ್ನೂ ಅಲ್ಲಿ ಅವರು ವಾಲಿ ಬಗ್ಗೆ ಮಾತಾಡ್ತಾರೆ. ಬ್ಯಾಂಕಾಕಲ್ಲಿ ಕೂಡ ವಾಲಿ ಸುಗ್ರೀವರ ಬಗ್ಗೆ ತುಂಬ ಮಾತಾಡ್ತಾರೆ. ಅವ್ರ ಬಗ್ಗೆ ಸ್ಮಾರಕಗಳಿದೆ. ಅಯೋಧ್ಯ ಎನ್ನುವ ನಗರನೇ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ತಂಬು ಶೇಪಲ್ಲಿ, ಹೆಬ್ಬೆಟ್ ತಮ್ಸಪ್ ಶೇಪಲ್ಲಿ ಒಂದು ಮುದ್ರೆ ಇದೆ ಉಲ್ಟ. ಇಲ್ಲಿ ಈ ವಾಲಿ ದ್ವೀಪಕ್ಕೂ ಇಲ್ಲಿ ಮೊನ್ನೆ ಕೂಡ ಒಂದು ಏರೋಪ್ಲೇನು ಮಾಯ ಆಗಿತ್ತು ನಿಮ್ಗೆ ಗೊತ್ತಿದೆ. ಇದರ ಬಗ್ಗೆ ಅಂಗಾರಕಿ ಅಂತ ಹೇಳ್ತಾನೆ. ಅಂಗಾರಿಕಾ ಅಂಗಾರಿಕಾ ಅನ್ನೋ ಒಂದು ಸಮುದ್ರ ಭೂತ ಇದೆ. ನಾ ಮೇಲಿಂದ ಹಾರ್ಕೊಂಡು ಹೋಗ್ತಾ ಇದ್ರೆ ಕೆಳಗಡೆಯಿಂದ ಸೆಳೆದು ಬಿಡ್ತು ನನ್ನ, ಅದರಿಂದ ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ ಸುಗ್ರೀವ. ಅದೇ ರೀತಿ ಇದಕ್ಕೆ ಕ್ವೈಟ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇನ್ನೊಂದು ಬರ್ಮುಡಾ ಇದೆ ನೋಡಿ. ಇಲ್ಲಿ ಫುಲ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇದೆ. ಇದು ಆಶ್ಚರ್ಯ ಆಗಿದ್ದು ಅಹೋರಾತ್ರನಿಗೆ. ಅವನು ಎಲ್ಲಿ ಹೇಳಿದನೋ ಅದಕ್ಕೆ ಈಕ್ವಲ್ ಆ್ಯಂಡ್ ಆಪೋಸಿಟ್. ಅಲ್ಲಿ ಏರೋಪ್ಲೇನ್ಸ್ ಮಾಯ ಆಗುತ್ತೆ, ಇಲ್ಲೂ ಏರೋಪ್ಲೇನ್ಸ್ ಮಾಯ ಆಗುತ್ತೆ.
ಇದು ಒಂದು ಅಚ್ಚರಿ ಅನ್ನಿಸ್ತು. ಈ ಬರ್ಮುಡಾ ಆದ ನಂತರ ಆಂಜನೇಯ ಸ್ವಾಮಿ ರಾಮಾಯಣದಲ್ಲಿ ಇಲ್ಲಿ ಮಹೇಂದ್ರೋ ಮಲಯ ಸಹ್ಯೋ ದೇವತಾತ್ಮ ಹಿಮಾಲಯ ಅಂತ, ಹಿಮಾಲಯಕ್ಕೆ ಫುಲ್ ಅಪೋಸಿಟ್ ಇಲ್ಲಿ ಮಹೇಂದ್ರ ಪರ್ವತ ಇದೆ ಕನ್ಯಾಕುಮಾರಿ ಹತ್ರ. ಈ ಮಹೇಂದ್ರ ಪರ್ವತದಿಂದ ಹಾರ್ತಾನೆ ಆಂಜನೇಯ, ಹಾರಿ ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಶ್ರೀಲಂಕೆಗೆ ಹೋಗ್ತಾನೆ. ಹಾಗೆ ಹೋಗುವಾಗ ಅವನಿಗೆ ಸಿಂಹಿಕೆ ಎಂಬ ರಾಕ್ಷಸಿ ಸಿಗುತ್ತೆ ಇಲ್ಲಿ ಸಿಂಹಳದಲ್ಲಿ. ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಇದನ್ನು ಸಿಂಹಿಕೆ ಅಂತ ಕರೀತಾನೆ. ಅದು ತುಂಬ ನೆರಳಿನಿಂದ ಆಂಜನೇಯನ ನೆರಳಿನ ಹಿಡ್ಕೊಂಡು ಎಳಿತಾ ಇರುತ್ತೆ ಕೆಳಗಡೆ. ಅದರಿಂದ ಹೋಗಿ ಬಾಯಲ್ಲಿ ಹೋಗ್ಬಿಟ್ಟು ತಪ್ಪಿಸ್ಕೋತಾನೆ, ಸಿಂಹಿಕೆಯನ್ನು ಇಲ್ಲದಂಗೆ ಮಾಡಿಬಿಡ್ತಾನೆ ಆಂಜನೇಯ ಸ್ವಾಮಿ ಅಂತ ರಾಮಾಯಣದಲ್ಲಿ ಬರುತ್ತೆ. ಇದೊಂದು ಸಿಂಹಿಕೆ. ಆ ಸಿಂಹಿಕೆ ಒಂದು ವೇಳೆ ರಾಮಾಯಣ ಕಾಲದಲ್ಲಿ ಏನಾದರೂ ಡಿಸ್ಟ್ರಾಯ್ ಮಾಡದೇ ಇದ್ದಿದ್ರೆ ಇವತ್ತಿಗೂ ಆ ಬರ್ಮುಡಾ ಮತ್ತು ಅಂಗಾರಿಕಾಗಿಂತ ತುಂಬ ಭಯಂಕರ ರೂಪದಲ್ಲಿ ನಮ್ಮ ವಿಮಾನಗಳನ್ನು ಸೆಳಿತಾ ಇತ್ತು, ಇಲ್ಲಿ ಯಾರು ಹಾರಾಡ್ದಂಗೆ ಮಾಡಿಬಿಡ್ತಿತ್ತು ಅಂತ ಒಂದು ಪ್ರತೀತಿ ಇದೆ. ಅದಕ್ಕೆ ಈ ಸಿಂಹಿಕೆಯ ಒಂದು ಸಪೋರ್ಟಿಂದನೇ ರಾವಣ ಇಲ್ಲಿ ಯಾರು ಬರೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಇಲ್ಲಿ ದ್ವೀಪ ಮಾಡ್ಕೊಂಡಿರ್ತಾನೆ. ಚೆನ್ನಾಗಿದೆ ನೋಡಿ ಇನ್ಫಾರ್ಮೇಷನ್ಸ್. ಇಲ್ಲಿ ಮಾಲೆ ಥರ ಕಾಣ್ತಾ ಇದೆಯಲ್ಲ ದ್ವೀಪಗಳು, ಇದನ್ನು ಮಾಲಾದ್ವೀಪ ಅಂತ ಕರೆದ್ರು. ಇದು 600 ಕಿಲೋಮೀಟರ್ ಎತ್ತರದಿಂದ ನೋಡ್ತಾ ಇದ್ದೀವಿ ನಾವು, ಇವಾಗ ಏರೋಪ್ಲೇನಿಂದನೂ ನೋಡೋಕ್ಕಾಗಲ್ಲ ಇಷ್ಟು ಎತ್ತರದಿಂದ. ನಾವು ಏರೋಪ್ಲೇನಲ್ಲಿ ನೋಡೋಕ್ಕಾದರೂ ಮೋಡಗಳು ಅಡ್ಡ ಬರುತ್ತೆ. ಅಂದರೆ ಆಗಿನ ಕಾಲದ ಆರಂಭ ಗಂಧರ್ವರು, ಭೂಮಿಯನ್ನು ಮಾಡಿದ ಗಂಧರ್ವರು ಇದಕ್ಕೆ ಆಗಲೇ ಮಾಲಾದ್ವೀಪ ಅಂತ ಹೆಸರಿಟ್ಟಿರ್ಬೇಕು ನೋಡಿ. ಈಗಲೂ ಅದನ್ನು ಮಾಲಾ ಮಾಲ್ಡೀವ್ಸ್, ಮಾಲಾ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ ಇದನ್ನು ನೋಡಿ. ಮಾಲಾ ಐಲ್ಯಾಂಡ್ಸ್, ಮಾಲೆ ಅಂತ ಕರೀತಾರೆ, ಮಾಲಾದ್ವೀಪ ಅಂತ ಕರೀತಾರೆ. ಇವೆಲ್ಲ ದ್ವೀಪಗಳು ನೋಡಿ, ಹೂವಿನ ಮಾಲೆ ಥರನೇ ಇದೆ. ಬನ್ನಿ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇವತ್ತು ವರ್ಣಿಸ್ತಾನೆ ಅಹೋರಾತ್ರ ನೀವೋಸ್ಕರ. ಇದು ಆಯಿತಾ? ಇವಾಗ ಬರ್ಮುಡಾ ಹತ್ರ ಬರೋಣ. ಏನಿದು ನೋಡಿ, ಇದು ದೊಡ್ಡ ರಾಕ್ಷಸ ಇಷ್ಟು ಇಲ್ಲಿ ಬಂದರೆ. ಇವಾಗ ಸೈನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಇವಾಗ ಈ ಬರ್ಮುಡಾ ಎಷ್ಟು ಡೇಂಜರಸ್ ಇದೆ ಯು ಎಸ್ಗೆ ಅಂದರೆ, 8 ಮೇಜರ್ ಸಿಟಿಗಳನ್ನು ನಾರ್ತ್ ಅಮೇರಿಕಾದಲ್ಲಿ ಕವರ್ ಮಾಡಿದೆ ಅದು, ಆ ಬರ್ಮುಡಾ ಮುಖ. ಇಷ್ಟು ಡೇಂಜರಸ್ ಅಂದರೆ ಇಲ್ಲಿ ಆಫ್ರಿಕಾ ಕಡೆ ಕನೇರಿ ಐಲ್ಯಾಂಡ್ಸ್ ಅಂತಿದೆ, ಕನ್ಹೇರಿ ಪರ್ವತಗಳು ಅಂತ. ಈ ಪರ್ವತಗಳು ಏನಾದರೂ ಅದು ಅಗ್ನಿ ಪರ್ವತಗಳು, ಅವುಗಳಲ್ಲಿ ಪರ್ವತಗಳು ಸಿಡಿದು ಏನಾದರೂ ದೊಡ್ಡ ದೊಡ್ಡ ಬ್ಲಾಕ್ಸ್ ಪರ್ವತದ ದೊಡ್ಡ ದೊಡ್ಡ ಭಾಗಗಳು ನೀರಿಗೆ ಬಿದ್ದರೆ ಅಷ್ಟೇ ಪ್ರಮಾಣದ ನೀರು ಹೊರಚೆಲ್ಲುವುದು ಈ ಕಡೆ ಅಮೇರಿಕಾ ಕಡೆ, ಈ ಬರ್ಮುಡಾ ಕಡೆ. ಆವಾಗ ಈ ಎಲ್ಲ ನಾಸಾ ಕೂಡ ಇಲ್ಲಿದೆ ನೋಡಿ, ಆವಾಗ ಇಲ್ಲಿರೋ ಎಲ್ಲ 8 ಸಿಟಿಗಳು 8 ನಿಮಿಷದಲ್ಲಿ, ಅಲ್ಲಿ ಪರ್ವತ ಬಿದ್ದ 8 ನಿಮಿಷದಲ್ಲಿ ಫುಲ್ ವಿಶ್ವದ ಅತಿ ದೊಡ್ಡ ಸುನಾಮಿ ಆಗುತ್ತೆ. ಅವ್ರು 8 ನಿಮಿಷದ ಮೊದಲೇ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಯಾಕಂದರೆ ಅವ್ರ ಹೆಲಿಕಾಪ್ಟರ್ಸು, ಅವ್ರ ರೇಡಾರ್ಸು, ಅವರ ಒಂದು ಸ್ಯಾಟಲೈಟ್ಸು ಪೂರ ಇನ್ಫಾರ್ಮೇಷನ್ ಕೊಡುತ್ತೆ. ಅಲ್ಲಿ ಬಿದ್ದ ತಕ್ಷಣ ಇಲ್ಲಿ 8 ನಿಮಿಷದಲ್ಲಿ ಅಷ್ಟು ಸಿಟಿಗಳು ಎವ್ಯಾಕ್ಯುವೇಟ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ಭಯಂಕರ ಪ್ರಮಾಣದ ಒಂದು ವಿಕೋಪ, ಪ್ರಕೃತಿಗೆ ವಿಕೋಪ ಆಗ್ಬೋದು, ಇಮ್ಯಾಜಿನ್ ಮಾಡಿ. ಇದು ಬರ್ಮುಡಾ ವಿಶೇಷತೆ. ಅದೇ ನೋಡಿ ನಮ್ಮ ಮನುಷ್ಯರಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ನಮ್ಮ ಕನ್ನಡದಲ್ಲಿ ಶಾಂತ ಸಾಗರ ಅಂತೀವಿ, ಇದಕ್ಕಿಂತ ದೊಡ್ಡ ಸಾಗರ, ಅಟ್ಲಾಂಟಿಕ್ಗಿಂತ ದೊಡ್ಡ ಸಾಗರ ಇನ್ನೊಂದು ಕಡೆ ಇದೆ, ಅದನ್ನು ಶಾಂತ ಸಾಗರ ಅಂತ ಕರೆದ್ರು. ಅದನ್ನು ಇದು ಪೆಸಿಫಿಕ್ ಪೀಸ್ ಓಷನ್ ಅಂತ ಕರೆದ್ರು, ಪೆಸಿಫಿಕ್ ಓಷನ್ ಅಂತ ಕರೆದ್ರು. ಯಾಕಂದರೆ ಅಟ್ಲಾಂಟಿಕ್ ಸಾಗರಗಿಂತ 2-3 ದೊಡ್ಡದಿದ್ರು ಯಾವತ್ತೂ ಈ ಕಡೆ ಸಮುದ್ರ ತಟಗಳಿಗೆ ತೊಂದರೆ ಮಾಡದೇ ಇರುವಂತಹ ಪ್ರಶಾಂತವಾದ ಸಾಗರ ಬರ್ಮುಡಾನ. ನಿಮಗೆ ಇದು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಬರ್ಮುಡಾ ರೂಪ ಕೆಲವರಿಗೆ ಕಾಣಿಸಿರೋದಿಲ್ವಲ್ಲ, ಹೇಗೆ ಕಾಣುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ
ನೋಡಿ, ನಿಮಗೋಸ್ಕರ ಲೈನ್ ಹಾಕಿದ್ದೀನಿ. ಬರ್ಮುಡ ನೋಡಿ, ಇದು ಕಣ್ಣು, ರಾಕ್ಷಸನ ರೂಪ ಇದು, ಬರ್ಮುಡ ರೂಪ ಇದು, ಕೈ ಇದು, ಸೊಂಟ. ಇನ್ನೂ ಡೀಟೇಲ್ ಆಗಿ ಬರೀಬೋದಾಯಿತು, ಸಮಯ ಇರಲಿಲ್ಲ. ಇದು ಕಾಲು, ಇದು ಮೊಣಕಾಲು ನೋಡಿ, ಬೆಂಡ್ ಮಾಡಿರೋ ಮೊಣಕಾಲು. ಇದು ರಾಕ್ಷಸ ರೂಪ. ಅದೇ ಆಪೋಸಿಟಲ್ಲಿ ನರಸಿಂಹನ ರೂಪ ಇದೆ. ಯಾಕೆ ನರಸಿಂಹ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಪೆಸಿಫಿಕ್ ಓಷನಲ್ಲಿ 7,000 ಕಿಲೋಮೀಟರ್ ಉದ್ದ ಇರುವಂಥ ನರಸಿಂಹನ ರೂಪ ಇದೆ. ನಾವು ಏನು ವೈಕುಂಠ ಅಂತ ಕರಿತೀವಿ, ವಿಷ್ಣುವಿನ ಲೋಕ, ಈ ನರಸಿಂಹನ ತಲೆಯಲ್ಲಿದೆ ನೋಡಿ. ಇಲ್ಲಿ 7 ತಲೆ ವಿಷ್ಣುವಿನ ಆದಿಶೇಷನ ತಲ್ಪದಲ್ಲಿ ವಿಷ್ಣು ಇರೋದು, ಲಕ್ಷ್ಮಿ, ಭೂದೇವಿ, ಶ್ರೀದೇವಿ ಇರೋದು ಒಂದು ಮುದ್ರೆ ಕಾಣುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ. ಅಂದರೆ ಪೌರಾಣಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ. ಇದು ಪೆಸಿಫಿಕ್ ಓಷನ್ನ ಸಮುದ್ರದಾಳದ ಗರ್ಭದ ಒಂದು ಚಿತ್ರಣ. ಇಲ್ಲಿ ನಾವು ಎಷ್ಟು ರಸ್ತೆಗಳು ನಾವು ಹೆಂಗೆ ಮಾಡಿದ್ದೀವೋ ಅಲ್ಲಿ ಕೂಡ ಆಳದ ರಸ್ತೆಗಳಿದೆ. ಅಂದರೆ ಸಮುದ್ರದ ನಡುವೆ ಕೂಡ ನಮ್ಮಷ್ಟೇ ಸಿವಿಲೈಸ್ಡ್ ಏನಾದರೂ ಇರಬಹುದಾ? ಇನ್ನು ಯಾರೂ ಹುಡುಕಿಲ್ಲ ಅಲ್ಲಿ. ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರಲ್ಲಿ ಇದರ ಒಂದು ಊಹೆ ಬಂದಿತ್ತು. ಇದರೊಳಗೆ ಅಲ್ಲಿ ಒಂದು ಸಿವಿಲೈಸ್ಡ್ ಎಕ್ವಿಪ್ಮೆಂಟ್ಸ್ ಇರ್ಬೋದಾ? ಯಾವಾಗಾದರೂ ನಾವು ಅಣುಬಾಂಬುಗಳನ್ನೆಲ್ಲ ತಯಾರಿಸಿದೀವಲ್ಲ, ನಾವು ಬಳಸಿ ಭೂಮಿಯನ್ನು ನಾಶ ಮಾಡೋ ಸಂದರ್ಭದಲ್ಲಿ ಇವರೆಲ್ಲ ಹೊರಗೆ ಬಂದು ಅದನ್ನೆಲ್ಲ ತಡಿಬೋದಾ ಅನ್ನೋ ಒಂದು ಊಹೆ ಕೂಡ ಇದರಿಂದ ನಮಗೆ ಆಗುತ್ತೆ. ಇದೆಲ್ಲ ಊಹನಾ ಸಿದ್ಧಾಂತ ಅಹೋರಾತ್ರಿ. ಇದು ನರಸಿಂಹಂದು. ಇವಾಗ ನರಸಿಂಹನ ಚಿತ್ರಣ ತೆಗಿತೀನಿ ನೋಡಿ, ಅವಾಗ ನಿಮಗೊಂದು ಇಮ್ಯಾಜಿನೇಷನಿಗೆ ಸಿಗುತ್ತೆ ನೋಡಿ. ಈಗಲೂ ನಿಮಗೆ ನರಸಿಂಹ ಕಾಣುತ್ತೆ. ಯಾಕೆ ಇಲ್ಲಿ ನರಸಿಂಹ ಬಂದ ಅಂದರೆ, ಇದು ಇಲ್ಲಿಂದ ಕರೆಕ್ಟಾಗಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ಬೋರ್ವೆಲ್ ಹೊಡೆದ್ರೆ, ಕಣ್ಣಿಗೆ ಹೊಡೆದ್ರೆ ಅದು ಆ ಕಡೆ ಓಪನ್ ಆಗೋದು ಎಲ್ಲಿ ಗೊತ್ತಾ? ಅಹೋಬಳದಲ್ಲಿ, ಎಲ್ಲಿ ಪ್ರಹ್ಲಾದನಿಗೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ತೋರಿಸ್ತೀನಿ ಕರೆಕ್ಟ್ ಆಪೋಸಿಟ್. ಇದೊಂದು ಅದ್ಭುತ, ಮೈ ನಕಶಿಕಾಂತ ರೋಮಾಂಚನಗೊಳಿಸಿದಂತಹ ದೃಶ್ಯ. ಇಲ್ಲಿಂದ ಓಂಕಾರ ಕಾಣುತ್ತೆ ನೋಡಿ. ಇದು ತಿರುಪತಿ ಬೆಟ್ಟಗಳು, ಸದರಂಗ್ ಮೌಂಟೇನ್ಸ್ ಅಂತ ಕರೀತಾರೆ ನೋಡಿ. ಇದು ಓಂಕಾರ ಕಾಣುತ್ತಲ್ಲ, ಇಲ್ಲಿ ನರಸಿಂಹ ಪ್ರತ್ಯಕ್ಷ ಆಗಿದ್ದು ನೋಡಿ. ಅಂದರೆ ಫುಲ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಪೊಸಿಷನ್. ಇದು ನರಸಿಂಹ ಪ್ರಹ್ಲಾದನಿಗೆ ಪ್ರತ್ಯಕ್ಷವಾದ ಸ್ಥಳ. ಅಹೋಬಲ ಅಂತ ಕರೀತಾರೆ ಇದನ್ನು ನೋಡಿ. ಇಲ್ಲಿ ಓಂಕಾರ ಇದೆಯಲ್ಲ ನೋಡಿ, ವರಾಹ ನರಸಿಂಹ ಟೆಂಪಲ್ಲು, ಅಹೋಬಲ ನರಸಿಂಹ ಟೆಂಪಲ್ಲು, ಮಾಲೋಲ ನರಸಿಂಹ ಟೆಂಪಲ್ಲು. ಇಲ್ಲಿ ಸ್ತಂಭ ಅಂತ, ಗರುಡ ನಾರದರಿಗೆ ವಿಷ್ಣುವಿನ ಬಗ್ಗೆ ಹೇಳಿದಂತಹ ಜಾಗ ಇದು. ಗರುಡ ಪುರಾಣ ಅಂತಾರೆ, ಗರುಡ ನೋಡಿ, ಗರುಡ ಪುರಾಣ ನಡೆದಂಥ ಸ್ಥಳ. ಇಲ್ಲೇ ನರಸಿಂಹ ಅವತಾರ ಆಗಿದ್ದು. ಇದಕ್ಕೆ ಫುಲ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಸೈಡೇ ಆ ನರಸಿಂಹ ಪೆಸಿಫಿಕ್ ಓಷನಲ್ಲಿದೆ. ಇಲ್ಲಿ ನೋಡಿ ಓಂಕಾರ ಇದೆ, ಅದಕ್ಕೆ ಅದು ಪವಿತ್ರವಾದ ಬೆಟ್ಟ, ಅದು ತಿರುಪತಿ ಬೆಟ್ಟ ನೋಡಿ. ಕೃಷ್ಣ ಆಗಿದೆ ಇದು, ತಿರುಪತಿ ಬೆಟ್ಟದ ಮೊಸಳೆ ಆಕಾರ ನೋಡಿ, ಮೊಸಳೆ ಆಕಾರದಲ್ಲಿದೆ, ಹಾವಿನ ಆಕಾರದಲ್ಲಿದೆ. ಅಂದರೆ ರೆಪ್ಟೈಲ್ ಅಂತ ಅರ್ಥ, ಸರ್ಪಸಂತತಿ. ಇದು ಮೊಸಳೆಯ ಕಣ್ಣು, ಕೋತಿಯ ಕಣ್ಣು ಅಂತ ಕರೀತಾರೆ, ಮೊಸಳೆಯ ಬಾಯಿ. ಇದನ್ನು ಮಕರ ಅಂತ ಕರೀತಾರೆ, ಮಕರ ಅಂದರೆ ಮೊಸಳೆ ಅಲ್ಲ ನೋಡಿ. ಹಸುವಿನ ಕಿವಿ ಇದಕ್ಕಿರೋದು, ಸಿಂಹದ ಕಾಲು ಇಲ್ಲಿದೆ ನೋಡಿ, ಸಿಂಹದ ಕಾಲು. ಇಲ್ಲಿ ತುಂಗಭದ್ರಾ ನದಿ ಮಂತ್ರಾಲಯದಿಂದ ಹರ್ಕೊಂಬರುವಂಥದ್ದು ಸಿಂಹದ ಕಾಲು. ಹಂದಿಯ ಹೊಟ್ಟೆ, ಇದಕ್ಕಿರೋ ಲಕ್ಷಣಗಳು ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಹೊಟ್ಟೆನ ಕಡಪ ಅಂತ ಕರೆದ್ರು. ಸುಮ್ಮನೆ ಕರೀಲಿಲ್ಲ, ಆಂಧ್ರ ಪ್ರದೇಶದ ಕಡಪ, ಕಡಪ ಅಂದರೆ ಹೊಟ್ಟೆ ಅಂತ ಅರ್ಥ, ಆ ದೇವುಣಿ ಕಡಪು ಅಂತ. 360 ಕಿಲೋಮೀಟರ್ ಉದ್ದ ಇರುವಂತಹ ಬೆಟ್ಟದ ಸಾಲಿದು, ಸಾಲಿಗ್ರಾಮ ಬೆಟ್ಟಗಳು ಅಂತಾರೆ. ನವಿಲಿನ ಬಾಲ, ಇಲ್ಲಿ ಶ್ರೀಶೈಲದ ಹತ್ತಿರ ಒಂದು ಶಂಖಾಕೃತಿ ಇದೆ ನೋಡಿ, ಶಂಖ. ಇಲ್ಲಿ ಚಕ್ರ, ಶಂಖ, ಚಕ್ರ, ನಾಮ. ಇಲ್ಲಿ ಆದಿಶೇಷ, ಹೆಡೆ ಎತ್ಕೊಂಡಿರೋ ಆದಿಶೇಷ. ಮತ್ತು ಇಲ್ಲಿ ಮಕರದ ಮರ್ಮಾಂಗ, ಇದೇ ಶಿವಲಿಂಗದ ಆಕೃತಿಲಿದೆ. ಇದರಿಂದನೇ ಇದು ಶ್ರೀಶೈಲವಾಯಿತು. ಲಿಂಗಾಕೃತಿ ಇದೆ, 20 ಕಿಲೋಮೀಟರ್ ಉದ್ದದ ಬೆಟ್ಟ. ಮತ್ತೆ ನಮ್ಮ ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟ ಬೆಟ್ಟ, ಯಾಕಂದರೆ ಅಕ್ಕ ಮಹಾದೇವಿ ನಮ್ಮ ಕನ್ನಡದವರು
ಆ ಹೆಮ್ಮ ಕದಳೀವನಕ್ಕೆ ಹೋಗುವಂತ ಅಲ್ಲಮ ಪ್ರಭುಗಳು ಹೇಳಿದಾಗ ಇಲ್ಲಿ ಕದಳೀವನ ದಾಟ್ಕೊಂಡು ಈ ನದಿ ದಾಟ್ಕೊಂಡು ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು 20 ಕಿಲೋಮೀಟರ್ ಆಳದ ಈ ದಟ್ಟವಾದ ಅರಣ್ಯ ಇವತ್ತಿಗೂ ಗಂಡಸರು ಹೋಗೋಕ್ಕಾಗಲ್ಲ ಅಂಥದ್ದು. 12ನೇ ಶತಮಾನದಲ್ಲಿ ಹೆಣ್ಣಾಳು ಬಟ್ಟೆ ಇಲ್ಲದೆ ಯಾವುದೇ ಒಂದು ಆಯುಧವಿಲ್ಲದೆ ನಡ್ಕೊಂಡು ಹೋಗ್ತಾಳೆ. ಎಂತಹ ಧೈರ್ಯವಂತೆ ಅಕ್ಕ ಮಹಾದೇವಿ ತಾಯಿ. ಇಲ್ಲಿ ಅಕ್ಕ ಮಹಾದೇವಿ ಗುಹೆಗಳಿದೆ, ಇಲ್ಲೇ ಅಮ್ಮ ತಪಸ್ಸು ಮಾಡಿದ್ದು. ಇದು ಇದಕ್ಕೆ ಫುಲ್ ಆ್ಯಂಡ್ ಆಪೋಸಿಟಲ್ಲೇ ವೈಕುಂಠ ಇರೋದು. ಅದಕ್ಕೆ ಹೇಳಿದ್ದು ನಿಮಗೆ, ನನಗೆ ತೋರಿಸ್ತೀನಿ. ಇದಕ್ಕೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ನೀವು ಬೇಕಾದರೆ ನೋಡಿ, ಇದು ಬರುತ್ತೆ. ಇದೇ ವೈಕುಂಠ ಲೋಕ, ಪರಶುವಿನ ಆಕೃತಿ, ಧ್ವಜಾಕೃತಿ ಇದೆ. ಇದು ಒಂದು ಕಡೆ ಎಷ್ಟು ಹೇಳಿದ್ರು ಗೂಗಲ್ ಅರ್ಥ ಬಗ್ಗೆ ನಿಮಗೆ ಆಶ್ಚರ್ಯ ಆಗುತ್ತೆ. ಗೆಳೆಯರೆ, ಒಂದು ನಿಮಿಷ ಇದು ತೆಗೆದುಬಿಡೋಣ. ಇದು ಇವತ್ತಿನ ಕತೆ. ಬನ್ನಿ, ಇದು ಮುಖ್ಯವಾಗಿ ನಿಮಗೆ ಇವತ್ತು ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಹೇಳಬೇಕಾಗಿತ್ತು. ಇನ್ನೊಂದು ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನೀವು ಚಿಕ್ಕ ವಯಸ್ಸಲ್ಲಿ ಫಿಸಿಕ್ಸಲ್ಲಿ ಓದಿರ್ತೀರಿ ಏನಂದರೆ ಕಾಂತತ್ವ. ಪ್ರತಿಯೊಂದು ಕಾಂತಕ್ಕೂ, ಅಯಸ್ಕಾಂತಕ್ಕೂ ಒಂದು 4 ನಲ್ ಪಾಯಿಂಟ್ಸ್ ಅಂತಿರುತ್ತೆ. ನಲ್ ಪಾಯಿಂಟ್ಸ್ ಅಂದರೆ ಅಲ್ಲಿ ಕಾಂತತ್ವನೂ ಇರೋದಿಲ್ಲ, ನಿಷ್ಕಾಂತತ್ವನೂ ಇರೋದಿಲ್ಲ, ನ್ಯೂಟ್ರಲ್ ಬಿಂದು ಆಗಿರುತ್ತೆ. ಅದೊಂದು ವಿಶೇಷವಾದ ಬಿಂದುಗಳು, ಕಾಂತ ಬಿಂದುಗಳು ಅಂತ. ನಲ್ ಪಾಯಿಂಟ್, ಶೂನ್ಯ ಪಾಯಿಂಟ್ಸ್ ಅಂತ. ಅಂತಹ ಭೂಮಿಯೇನೇ ಒಂದು ಅಯಸ್ಕಾಂತ ಆದರೆ ಅಂತ ಒಂದು ಶೂನ್ಯ ಪಾಯಿಂಟ್ ಇದು. ಅಂಗಾರಿಕ, ಸಿಂಹಿಕ ಇವುಗಳೆಲ್ಲ ಬರುತ್ತೆ. ಮುಂದೆ ನಿಮಗೆ ಇವತ್ತು ಏನಾದರೂ ಮರೆತಿದ್ರೆ ಕ್ಷಮಿಸಿ, ಮುಂದೆ ನಿಮಗೆ ಗೂಗಲ್ ಅರ್ಥಲ್ಲಿ ನಿಮ್ಗೆ ಅನೇಕ ವಿಚಾರಗಳನ್ನು ಹೀಗೆ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತಾನೆ. ಅಹೋರಾತ್ರ ಎಷ್ಟು ಬರೀ ವಿಶ್ವ ಬಿಡ್ರಿ, ಬರೀ ನಮ್ಮ ಕರ್ನಾಟಕನ ದಿನಕ್ಕೊಂದು ಪಾಠ ಮಾಡಿದ್ರು 10 ವರ್ಷ ಹಿಡಿಯುತ್ತೆ. ಅಷ್ಟು ವಿಶೇಷತೆಗಳು ನಮ್ಮ ಕರ್ನಾಟಕದಲ್ಲಿದೆ. ತುಂಬ ತುಂಬ ಧನ್ಯವಾದಗಳು ಗೆಳೆಯರೆ. ಎಷ್ಟು ಹಂಚಿಕೊಂಡ್ರೂ ಸಾಲದಿಲ್ಲ. ಗಗನ ಗೋಚರಿ ವಸುಂಧರ, ದಿ ಗ್ರೇಟ್ ಗಗನ ಗೋಚರಿ ವಸುಂಧರ. ಬನ್ನಿ, ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ತುಂಬ ತುಂಬ ಧನ್ಯವಾದ. ನೀವೆಲ್ಲ ಇಷ್ಟೊತ್ತು ಸಮಯ ಕೊಟ್ಟು ನೋಡಿದ್ರಿ, ನಿಮ್ಮಗಳ ಋಣ ತೀರಿಸ್ಕೊಳ್ಳೋಕ್ಕಾಗಲ್ಲ ಅಹೋರಾತ್ರ. ನೀವೆಲ್ಲ ನಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಧೈರ್ಯದಿಂದ ಇನ್ನಷ್ಟು ಓದ್ತಾನೆ ಹೋಗ್ತಾನೆ, ಹಂಚ್ಕೋತಾನೆ ಹೋಗ್ತಾನೆ. ಓದುವವ ಇನ್ನೊಬ್ಬರಿಗೆ ಹೇಳದೇ ಇದ್ದರೆ ಆ ಓದು ಡೈಜೆಸ್ಟ್ ಆಗಲ್ಲ. ತಿನ್ನುವವ ಇನ್ನೊಬ್ಬರಿಗೆ ತಿನ್ನಿಸದೇ ಇದ್ದರೆ ತನ್ನ ತಿಂದಿದ್ದು ಅರಗೋದಿಲ್ಲ. ಆ ಒಂದು ಭಾವನೆಯಿಂದ ಓದುವವರೆಲ್ಲ ಓದಿದ್ದನ್ನು ಇನ್ನೊಬ್ಬರಿಗೆ ಹಂಚ್ಕೋಬೇಕು. ಮೆರವಣಿಗೆ ಅಂತ ಒಂದು ಬುಕ್ ಬರೆದಿದ್ದಾರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು, ಹಿಮಾವತಿನೂ ಬರೆದಿದ್ದಾರೆ. ಅವರೂರಲ್ಲಿ ಹೆಂಗಿತ್ತು ಮೆಂಟ್ಯಾಲಿಟಿ ಜನಕ್ಕೆ ಅಂದರೆ, ಅತಿಥಿಗಳಿಗೆ ಊಟ ಹಿಡದೇ ಇದ್ದರೆ ಅವ್ರು ಊಟ ಮಾಡೋಂಗಿಲ್ಲ, ಉಪವಾಸ ಇರಬೇಕಾಗಿತ್ತು. ಹಾಗಾಗಿ ಅವರು ದಿನಾ ಅಶ್ವತ್ಥ ಕಟ್ಟೆ ಮೇಲೆ ಬಂದು ಎಲ್ಲರೂ ಕೂತ್ಬಿಡೋರಂತೆ. ಯಾರಾದರೂ ಒಬ್ಬ ಅಪ್ಪಿತಪ್ಪಿ ಬಂದು ಬೇರೆ ಊರಿಂದ ಬಂದಿದ್ರೆ ಅವ್ರನ್ನ ಎಳೆದಾಡ್ತಿದ್ರಂತೆ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ. ಯಾಕಂದರೆ ಆ ಮನುಷ್ಯ ಬಂದು ಮನೇಲಿ ಊಟ ಮಾಡೋರಿಗೂ ಇವ್ರಿಗೆ ಊಟ ಇರ್ತಿರಲಿಲ್ಲ, ಅವ್ರ ಊರು ಪದ್ಧತಿ. ಹಾಗೆ ಓದಿರೋದನ್ನು ಹಂಚ್ಕೊಳ್ಳೋಕೆ ನೀವೆಲ್ಲ ಇರೋದರಿಂದ ಇವನು ಓದು ಸಾರ್ಥಕ, ಇವನು ತಿಳಿವು ಸಾರ್ಥಕ, ಇವನು ಕಂಡು ಹಿಡಿದಿದ್ದು ಸಾರ್ಥಕ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.